ಈಗೆಲ್ಲ ನಾನು ನೋಡ್ತಾ ಇದ್ರೆ ನಾನೆಲ್ಲ ಡೆಲ್ಲಿಯಲ್ಲಿ 12 ರೂಪಾಯಿಗೆ ನಾನು ಕಟ್ಟಿಂಗ್ ಮಾಡಿಸ್ಕೊತಿದ್ದೆ. ಈಗ ನಾನು ಸದಾಶಿವನಗರ ಹೋದ್ರೆ ನನಗೆ ಮನೆ 1100 ರೂಪಾಯಿ ಕೊಟ್ಟ ಬಿಲ್ಲ, 1100 ರೂಪಾಯಿ ನಾನು ಕಟ್ ಮಾಡ್ಕೊಳಕ್ಕೆ ಅಂತ ಪರಿಸ್ಥಿತಿ. ಟ್ರಿಪ್ ಮಾಡ್ಕೊಳ್ಬೇಕಾದ್ರು 300-400 ಕೊಡ್ತಾ ಇದ್ದಾರೆ. ಅಂದ್ರೆ ಆ ಮಾರ್ಕೆಟಿಂಗ್ ಸ್ಟೈಲ್, ಅದಕ್ಕೆ ನಮ್ಮ ಇಲಾಖೆಯವರು, ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಾಹಸ ಮೇಳವನ್ನು ಮಾಡಿ ನಿಮ್ಮ ಪದಾರ್ಥಕ್ಕೆ ನೀವು ಶ್ರಮ ಕೊಡುವಂತ ಪದಾರ್ಥಕ್ಕೆ 10 ರೂಪಾಯಿ ಬೆಲೆ ಇದಕ್ಕೆ ಅದಕ್ಕೆ ಒಂದು ಶ್ರಮ ಕೊಡ್ಬೇಕು. ಈಗ ಕಾಫಿ ಡೇ ನಮ್ಮ ಕುಟುಂಬದವರೇ ನಡೆಸ್ತಾ ಇದ್ದಾರೆ. ಅದಾದ್ಮೇಲೆ ಈಗ ನಾವು ಇದನ್ನ ಬರಿಷ್ಠ ಎಲ್ಲ ಮಾಡ್ತಾರೆ. ಕೆಲವೆಲ್ಲ ನಾವು ನೋಡ್ತಾ ಇದೀವಿ ಒಂದು 25 ಬರ್ತಾ ಇದೆ. ಮೊದಲೇ ಕಾಫಿ ಡೇ ಪ್ರಾರಂಭ ಮಾಡ್ಬೇಕಾದ್ರೆ ಬರೀ ಅದಕ್ಕೊಂದು ಬಾತ್ರೂಮ್ಗಳಿಗೆ ನ್ಯಾಷನಲ್ ಹೈವೇಲಿ ಬಾತ್ರೂಮ್ ಚೆನ್ನಾಗಿರೋ ಕೊಡ್ತಾರೆ ಅಂದರೆ ಅಲ್ಲೊಂದು ಕಾಫಿ ಕುಡಿಯೋಕ್ಕೆ ಶುರು ಮಾಡಿ ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಟಾಯ್ಲೆಟ್ ಕ್ಲೀನ್ ಇದನ್ನು ಉಪಯೋಗಿಸ್ಕೊಳ್ಳುವಂತ ಒಂದು ಪರಿಸ್ಥಿತಿ ಆಗಿದೆ. ಈಗ ಬೇಕಾದಷ್ಟು 1000 ಕೂಡ ಬಂದಿದೆ. ಹಂಗೆ ಕೆಲವೆಲ್ಲ ಮಾತಾಡಕ್ಕೆ ಕೂತ್ಕೊಳ್ಳಕ್ಕೆ ಜಾಗ. ಹಂಗೆ ನೀವು ಕೂಡ ಇವತ್ತು ಒಂದು ಹೊಸ ಅಕ್ಕ ಕೆಫೆ ವಿಚಾರದಲ್ಲಿ ನೀವು ಬೀಜ ಉತ್ಪಾದನೆ ಮಾಡುವಂಥದ್ದು ಅದಕ್ಕೊಂದು ಏನೇನು ಪ್ರಾರಂಭ ಮಾಡಿದ್ರು. ಈಗ MTR ಏನಿಲ್ಲ, ನಾವೆಲ್ಲ ಸ್ಕೂಲಲ್ಲಿದ್ದಾಗ ನಾನು ನೋಡ್ತಿದ್ದೆ. ಈಗ ಅದನ್ನ ನೋಡಿದ್ರೆ ದೊಡ್ಡ ಬ್ರ್ಯಾಂಡ್ ಆಗಿ ಬರೀ ಬ್ರ್ಯಾಂಡ್ನೇ 300 ರೂಪಾಯಿಗೆ 3000 ಕೋಟಿ ರೂಪಾಯಿ 300 ಕೋಟಿ ರೂಪಾಯಿಗೆ ಮಾರಿದ್ರು. ಈಗ ಅದನ್ನ ಬೇರೆ ಬೇರೆ ಮುಂದೆ ಹಂಗೆ ನಿಮ್ದು ಇವತ್ತಿನ ಅಕ್ಕ ಕೆಫೆ ಅಂತ ನೀವು ಮಾಡ್ಕೊಂಡಿದ್ದೀರಿ. ನೀವು ಬೇಕಾದಷ್ಟು ಅದ್ರಲ್ಲಿ ಬೇರೆ ಬೇರೆ ಪದಾರ್ಥಗಳೆಲ್ಲ ಸೇರ್ತದೆ, ಬರೀ ಕಾಫಿ ಒಂದೇ ಅಲ್ಲ. ಇಲ್ಲಿ ನನ್ನ ಅಧಿಕಾರಿಗಳು ತಿಳಿಸಿದ್ರು ಬೇರೆ ಬೇರೆ ಐಟಮ್ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಮಾಡ್ತಾರೆ. ಸೊ ನೀವು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಯಾರು ನೀವು ಇಲ್ಲೇ ನೀವು ಇದ್ದೀರಿಲ್ಲ ಹೆಣ್ಮಕ್ಳು, ಹೆಣ್ಮಕ್ಳು ನಾಳೆ ನೀವು ಎಷ್ಟು ಮಟ್ಟಕ್ಕೆ ಬೇಕಾದ್ರೂ ಬೆಳಿಬಹುದು. ಆಮೇಲೆ ವ್ಯಾಲ್ಯೂಯೇಷನ್ ಗೇಮ್ ಮೇಲೆ ಬಂದಿದೆ, ನೀವೆಷ್ಟು ಟರ್ನ್ ಓವರ್ ಮಾಡ್ತೀರಿ, ಯಾವ ರೀತಿ ಅಟ್ರಾಕ್ಟ್ ಮಾಡ್ತೀರಿ ಏನು ಅಂತ. ಆಮೇಲೆ ಮೂಲ ಗ್ರಾಮೀಣ ಪ್ರದೇಶಕ್ಕೆ ಈಗ ಮೊದಲು ಒತ್ತು ಬರ್ತಾ ಇದೆ. ಈಗ ಮಧ್ಯ ಹಳ್ಳಿಗಳಿಗೆ ಈಗ ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನವಣಿಗಳು ಹೊಸ ಹೊಸ ಹಳೆ ನಮ್ಮ ಪದ್ಧತಿಗಳಂತ ಬೀಜ ಹುಳಿಕಾಳು ಇವಕ್ಕೆಲ್ಲ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ನಿನ್ನೆ ಸ್ಕೂಲಲ್ಲಿ ರಾಗಿ ಮಾಲ್ಟ್ ಶುರು ಮಾಡಿದ್ರು, ರಾಗಿ ಮಾಲ್ಟ್ ಅಂತಂದ್ರೆ ಇದ್ ಮಾಡ್ತೀವಿ. ನಾನೊಬ್ಬ ಮಂತ್ರಿ ನಿಮ್ಗೆ ಹೇಳಂಗಿಲ್ಲ, ನಾನು ಹೇಳಂಗಿಲ್ಲ